ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಶೃಂಗಾರದ ಅಡಿಕೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಹಲ್ದಿ ಆ್ಯಂಡ್ ಟೇಸ್ಟಿ ರವಾ ಉಂಡಿ ಬೆಲ್ಲ ಹಾಕಿ ಮಾಡುವಂಥ ವಿಶೇಷವಾದ ರವಾ ಲಾಡು ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗೋದಷ್ಟೇ ಅಲ್ಲದೆ ತುಂಬ ಅಂದರೆ ತುಂಬಾ ರುಚಿ ಕೂಡ ಆಗುತ್ತೆ ಮಕ್ಕಳಿಗಂತೂ ಗೊತ್ತೇ ಆಗಲ್ಲ ಇದೆಲ್ಲ ಬೆಲ್ಲ ಹಾಕಿದ್ದೀವಿ ಅಂತ ಒಂದ್ಸಲನಾದರೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಬನ್ನಿ ಹಾಗಾದ್ರೆ ಈ ರವಾಲಾಡನ್ನ ಹೇಗೆ ಮಾಡೋದು ಮತ್ತೆ ಅದಕ್ಕೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲ ಮರಿದೇ ಕ್ಲಿಕ್ ಮಾಡಿ ಬೆಲ್ಲದ ರವಾ ಉಂಡೆ ಮಾಡಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಒಂದು ಕಪ್ಪು ಅಥವಾ ಒಂದು ಅಳತೆ ಅಷ್ಟು ಚಿರೋಟಿರವೆ ಫ್ರೆಂಡ್ಸ್ ಈ ಉಂಡೆಗೆ ಚಿರೋಟಿ ರವೆ ಇದ್ರೇ ಒಳ್ಳೆಯದು ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತಂದರೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆನ ಸ್ವಲ್ಪ ಹೊತ್ತು ಮಿಕ್ಸಿಯಲ್ಲಿ ರನ್ ಮಾಡಿ ಆವಾಗ ಚಿರೋಟಿ ರವೆ ಹತ್ರ ಅದು ಸಣ್ಣ ಆಗುತ್ತೆ ನಂತರ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಯಾವುದಾದ್ರೂ ಒಂದು ಕಪ್ ಅಥವಾ ಬಟ್ಲನ್ನು ಅಳತೆಗಂತ ಸೆಟ್ ಮಾಡಿಟ್ಕೊಂಡು ಅದೇ ಸೇಮ್ ಕಪ್ಪಲ್ಲಿ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ ತಗೊಳ್ಳಿ ಬೆಲ್ಲನ ಪುಡಿ ಮಾಡಿ ಇಲ್ಲ ಅಂತಂದರೆ ತುರಿಯ ಮನೆಯಲ್ಲಿ ತುರಿದ್ಬಿಟ್ಟು ಅಳತೆ ಮಾಡಿ ತಗೊಳ್ಳಿ ಅರ್ಧ ಕಪ್ನಷ್ಟು ತುರಿದ ಒಣ ಕೊಬ್ಬರಿ ಕೊಬ್ಬರಿನ ಈ ಥರ ಸಣ್ಣಂಗೆ ತುರ್ಕೋಬೇಕು ಸ್ವಲ್ಪ ದಪ್ಪ ಏನಾದರೂ ಇದ್ದರೆ ಅದನ್ನು ಮಿಕ್ಸಿಯಲ್ಲಿ ಒಂದು ಐದು ಸೆಕೆಂಡು ರನ್ ಮಾಡಿಬಿಟ್ಟು ತರಿ ತರಿ ಮಾಡ್ಕೊಳ್ಳಿ ಒಣ ಕೊಬ್ಬರಿ ಬದಲು ನೀವು ಫ್ರೆಶ್ ಕಾಯ್ತರಿನ ಕೂಡ ಯೂಸ್ ಮಾಡ್ಬೋದು ಆದರೆ ಉಂಡೆನ ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿಡೋಕ್ಕಾಗಲ್ಲ ಉಂಡೆ ಬೇಗನೆ ಹಾಳಾಗ್ಬೋದು ಒಣ ಕೊಬ್ಬರಿ ಯೂಸ್ ಮಾಡಿದ್ರೆ ಉಂಡೆನ ನೀವು ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಒಂದು ಐದರಿಂದ ಆರು ಬಾದಾಮ್ಗಳನ್ನು ಈ ಥರ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಕೊಳ್ಳಿ ಒಂದು ಐದರಿಂದ ಆರು ಗೋಡಂಬಿಗಳನ್ನು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಎಂಟರಿಂದ ಹತ್ತು ಒಣ ದ್ರಾಕ್ಷಿ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ನೀವು ನಿಮ್ಮಿಷ್ಟಿದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಇವಾಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಒಣದ್ರಾಕ್ಷಿ ಹಾಕಿ ಸಿಮ್ಮಲ್ಲಿ ಇದನ್ನು ಈ ಥರ ಸ್ವಲ್ಪ ಕೆಂಪಾಗುವರೆಗೂ ಫ್ರೈ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ ನಂತರ ಬದಾಮ್ ಹಾಕಿ ಇದನ್ನು ಕೂಡ ಸಿಮ್ಮಲ್ಲಿ ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡಬೇಕು ಬದಾಮ್ ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟ್ ಇವಾಗ ಗೋಡಂಬಿ ಹಾಕಿ ಇದನ್ನು ಕೂಡ ಬದಾಮ್ ಜೊತೆ ಸ್ವಲ್ಪ ಲೈಟಾಗಿ ಕೆಂಪು ಹಾಕುವವರೆಗೂ ಫ್ರೈ ಮಾಡಿಬಿಟ್ಟು ಎರಡನ್ನೂ ಒಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ ಆಮೇಲೆ ಇದೇ ತುಪ್ಪದಲ್ಲಿ ರವ ಹಾಕಿ ಸಣ್ಣ ಉರಿಯಲ್ಲಿ ಕೈ ಬಿಡದೆ ರವಾನ ಚೆನ್ನಾಗಿ ಹುರಿಬೇಕು ರವಾನ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ರುಚಿಯಾಗುತ್ತೆ ಗಮನ ಇರಲಿ ಫ್ರೆಂಡ್ಸ್ ಸಿಮ್ಮಲ್ಲಿ ಇದನ್ನು ಚೆನ್ನಾಗಿ ಕೈ ಬಿಡದೆ ಹುರಿಬೇಕು ಒಂದು ಆರಿಂದ ಏಳು ನಿಮಿಷ ಆಗ್ತಾ ಬಂತು ಸಿಮ್ಮಲ್ಲಿ ನಾನು ರವಾನ ಹುರಿತಾ ಇದ್ದು ರವೆ ಈಗ ಅಂತ ಇದೆ ಮತ್ತು ಲೈಟ್ ಹಾಕಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಸ್ಟೇಜಲ್ಲಿ ಇವಾಗ ಇದರಲ್ಲಿ ತುರಿದ ಒಣ ಕೊಬ್ಬರಿನ ಹಾಕಿ ಮತ್ತೆ ಇವಾಗ ಇದನ್ನು ಒಂದು ನಿಮಿಷದವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ಹುರಿಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಹುರಿದ ನಂತರ ಗ್ಯಾಸ್ ಆಫ್ ಮಾಡಿ ಆಮೇಲೆ ಏಲಕ್ಕಿ ಪುಡಿ ಮತ್ತು ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮತ್ತಿದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಗಮನ ಇರಲಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿದ ನಂತರ ಕೂಡ ನಾವು ರವಾನ ಸ್ವಲ್ಪೊತ್ತು ಆಡಿಸ್ಬೇಕು ಯಾಕಂದರೆ ಕಡಾಯಿ ಇನ್ನೂ ಬಿಸಿರುತ್ತೆ ರವಾ ಸ್ವಲ್ಪ ಸೀದೋಗ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಸೈಡಲ್ಲಿ ಹತ್ತಿಡಿ ನೆಕ್ಸ್ಟ್ ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಜಾಸ್ತಿ ನೀರು ಹಾಕಬಾರ್ದು ಪಾಕ ಮಾಡೋದೇನು ಬೇಡ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಸ್ವಲ್ಪ ಅಂಟಂಟಾದರೆ ಸಾಕು ಸಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ತಿರುತ್ತಾನೇ ಇರಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಸ್ವಲ್ಪ ಈ ಥರ ಅಂಟಂಟಾದರೆ ಸಾಕು ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಕಿದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಸೋಸ್ಕೋಬೇಕು ಈ ಕಡೆ ಹುರಿದಿಟ್ಟಿರುವ ರವ ಕೂಡ ಸ್ವಲ್ಪ ತಣ್ಣಗಾಗಿದೆ ಫುಲ್ ತಣ್ಣಗಾಗುವರೆಗೂ ಬಿಡಬಾರ್ದು ಸ್ವಲ್ಪ ಬಿಸಿನೇ ಇರಬೇಕು ಈಕಿದ್ರಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ತುಪ್ಪ ಬೇಡ ಅಂತ ಅನ್ಸಿದ್ರೆ ನಿಮಗೆ ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ಉಂಡೆ ಕಟ್ಟುವಾಗ ಸ್ವಲ್ಪ ತುಪ್ಪ ಹಾಕಿದರೆ ಉಂಡೆ ಡ್ರೈ ಅಂತ ಅನಿಸಲ್ಲ ಮತ್ತೆ ತುಂಬ ರುಚಿ ಕೂಡ ಆಗುತ್ತೆ ಈಗಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ಸ್ಪೂನಿಂದ ಮಿಕ್ಸ್ ಮಾಡಬೇಕು ಎಲ್ಲ ಪಾಕನ ಒಟ್ಟಿಗೆ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ತಾ ಮಿಕ್ಸ್ ಮಾಡಿ ಉಂಡೆಕಟ್ಟು ಹದ ಬರುವವರೆಗೂ ಇದೇ ರೀತಿ ಸ್ವಲ್ಪ ಸ್ವಲ್ಪ ಪಾಕನ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ವಲ್ಪ ತಣ್ಗಾದ ನಂತರ ಕೈಯಿಂದ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಕ್ಕೆ ಬರುತ್ತೆ ಅಂತ ಚೆಕ್ ಮಾಡಿ ನೋಡಿ ಇನ್ನು ಸ್ವಲ್ಪ ಪಾಕ ಬೇಕಂದರೆ ಹಾಕಿ ಈ ಉಂಡೆ ಹದ ಸ್ವಲ್ಪ ಮೆತ್ತಿಗಿರಬೇಕು ಯಾಕಂದರೆ ಉಂಡೆ ಪೂರ್ತಿ ತಣ್ಗಾದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೆ ಈಕ್ಲೇ ಮಿಶ್ರಣ ಗಟ್ಟಿ ಇದ್ದರೆ ನಂತರ ಉಂಡೆ ಹಾಡಾಗತ್ತೆ ಹಾಗಾಗಿ ಉಂಡೆ ಹದ ಸ್ವಲ್ಪ ಮೆತ್ತಗಿದ್ರೆ ಒಳ್ಳೆಯದು ಈಗ ಕೈನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮ್ಗೆ ಬೇಕಾದ ಸೈಜಿನ ಉಂಡೆ ಕಟ್ಟಿ ಈ ಥರ ಉಂಡೆನ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ತಾ ಒತ್ತಿಬಿಟ್ಟು ಕಟ್ಟಬೇಕಾಗತ್ತೆ ರವ ಉಂಡೆ ಸ್ವಲ್ಪ ಒತ್ತು ಕಟ್ಟಿದ್ರೇ ಒಳ್ಳೆಯದು ಇಲ್ಲಾಂದರೆ ಅದು ಬೇಗನೆ ಒಡೆಯುತ್ತೆ ಉಂಡೆ ಕಟ್ಟಿದ ನಂತರ ಅಂಗೈ ಮಧ್ಯೆ ಉಂಡೆನ ಸ್ವಲ್ಪ ಹೊತ್ತು ರೋಲ್ ಮಾಡಿ ಅವಾಗ ಉಂಡೆಗೆ ಒಂದು ಶೈನಿಂಗ್ ಲುಕ್ ಬರುತ್ತೆ ಉಂಡೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ಉಂಡೆ ಮಾಡ್ತಾ ಇದ್ದರೆ ಒಂದು ಸಣ್ಣ ಬಟ್ಲಲ್ಲಿ ರವಾನ ಅಳತೆ ಮಾಡಿ ತೊಗೊಂಬಿಟ್ಟು ತುಂಬ ಕಡಿಮೆ ಪ್ರಮಾಣದಲ್ಲಿ ಉಂಡೆನ ಟ್ರೈ ಮಾಡಿ ನೋಡಿ ಉಂಡೆ ಚೆನ್ನಾಗಿ ಬಂದರೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದರೆ ಆಮೇಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ಈ ಅಳತೆನ ಫಾಲೋ ಮಾಡಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ಟಿ ಉಂಡೆ ಪೂರ್ತಿ ತನಗಾದ ನಂತರ ಇದನ್ನು ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೆ ಒಂದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡಿದ್ರೆ ಮಾತ್ರ ಖಂಡಿತ ಮರಿಬೇಡಿ ಥ್ಯಾಂಕ್ ಯು